यडियूरु श्री सिद्धलिंगेश्वर स्वामी लक्षदीपोत्सव तुम्बा विजृंभणेयिंद प्रति वर्षदंते ई वर्षवू सह कार्तिक मासद कोनेयल्लि अंदरे अमावास्य दिनदंदु नेरवेरितु ई वंदु लक्षदीपोत्सवद किरुचित्रणवन्न नावीग नोडोण। नम्म जीवनदल्लिन अंधकार तोलगि वंदु होस ज्ञानद दीप बेळगलि अंत हेळि देवर सन्निधियल्लि दीपवन्न हच्चि देवरिगे कै मुगियुव ई सन्निवेशवन्न नोडुवुदु नम्म एल्लर भाग्य अंताने हेळबहुदु। ಈ ಲಕ್ಷದೀಪೋತ್ಸವ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೇ ಶುರುವಾಗ್ತಾ ಇದೆ। ಎಲ್ಲರೂ ಸಹ ದೀಪಕ್ಕೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ತುಂಬಿ ದೀಪಗಳನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ। ಈಗ ನಾವು ಈ ಲಕ್ಷದೀಪೋತ್ಸವದ ಚಿತ್ರಣವನ್ನು ನೋಡೋಣ। ಈ ಲಕ್ಷದೀಪೋತ್ಸವದ ಮಹೋತ್ಸವವನ್ನು ನೋಡಲಿಕ್ಕೆ ದೇವಸ್ಥಾನದ ಆನೆಯು ಸಹ ಸಿಂಗಾರಗೊಂಡು ಕಾಯ್ತಾ ಇದೆ। ಅಲ್ಲ ಮಕ್ಕಳು ಸುತ್ತಲೂ ನೋಡ್ತಾರೆ, ಎಲ್ಲಾ ಶರಣರು ವಚನದ ರಚನೆಯಲ್ಲಿ ತೊಡಗಿದ್ದಾರೆ। ಶರಣ ಬಂಧುಗಳೇ, ಒಂದು ಮೂಲೆಯಿಂದ ಒಂದು ವಚನ ಎದ್ದು ಬರ್ತದೆ, ಏನು ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಬತ್ತಿ ಹಿಂಗಿದರೆ ಭಕ್ತಿ ಎಂಬ ರಸವಯ್ಯ, ಆಯತವ ಸ್ವಾಯತವ ಸನ್ನಾಯಿತವ ಬಸವಣ್ಣನಿಂದ ಗುರು ಲಿಂಗ ಜನಿರ ಮಗು ಬಸವಣ್ಣನಿಂದ ಬಸವ 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 ಎಂದು ಮಧ್ಯದ ಕೆರೆಯದವನ ಭಕ್ತಿ ಶೂನ್ಯತನ ಕಲ್ದೇವರ ದೇವ ಎಂಬುದಾಗಿ ಮಡಿವಾಳ ಮಾತೃದೇವ ವೀರ ಕಲಾಚಾರಿ ಮಡಿವಾಳ ಮಾತೃದೇವ ವಚನ ಆ ವಚನ ಒಂದು ಮೂಲೆಯಿಂದ ಎದ್ದು ಬಂದರೆ
ಮತ್ತೊಂದು ಕಡೆ ಅಲ್ಲಮ್ಮ ಪ್ರಭು ನೋಡ್ತಾರೆ. ಅಲ್ಲೊಂದು ವಚನ ಏನ್ ಬರ್ತೇವೆ, ಆನೆ ಕುದುರೆ ಬಂಡಿ ಭಂಡಾರ ಇಟ್ಟೊಳೇನು, ಆನೆ ಕುದುರೆ ಬಂಡಿ ಭಂಡಾರ ಇಟ್ಟೊಳೇನು, ತಾನೊಂಬುದು ಕೊಡಿಯಕ್ಕಿ, ಕುಡಿಯುವುದು ಒಂದು ಆವಿನ ಹಾಲು, ಮಲಗುವುದು ಅರ್ಧ ಮಂಚ, ಇಂಚಿ ಉರಿಯಿಲ್ಲದ ಸಿರಿತನ ಮತ್ತೊಂದು ಕೆಳಗೆ ಮುಡಿದ ಎಂತಹ ವಚನಗಳನ್ನು ಕೋಟಿ ವಚನಗಳಿಗೆ ಒಂದು ವಚನ. ಮನೆಯಲ್ಲಿ ಐಶ್ವರ್ಯವಂತನ ಮನೆಯಲ್ಲಿ ಆನೆ ಕುದುರೆ ಬಂಡಿ ಭಂಡಾರ ಇದ್ದೊಡೇನು, ಆಗ ಊಟ ಮಾಡುವುದು ಒಂದು ಬಗಸೆ ಅಕ್ಕಿ. ಆನೆ ಕುದುರೆ ಬಂಡಿ ಭಂಡಾರ ಇದ್ದೊಡೇನು, ತಾನು ಉಂಬುದು ಹೊಡಿ ಅಕ್ಕಿ, ಕುಡಿಯುವುದು ಒಂದು ಲೋಟ ಹಾಲು. ಸೀಮೆಯಾದ 150 ಕೂಡ ಆತ ಆ ಜೈಲಿ ಆತನೇ ಹೊತ್ತು ಸೇರಿದಕ್ಕೆ ಆ ಕುಡಿಯಲ್ಲ, ಕುಡಿಯುವುದು ಪ್ರಕೃತ ಮಲಗುವುದು ಅರ್ಧ ಮಂಚ, ಮಲಗುವುದು ಅರ್ಧ ಮಂಚ. ಈ ಕೇಳಿದಾಗ ನನ್ನ ಶ್ರೀಗಂಧದ ಮಂಚ ಮತ್ತು ಇದ್ದೀನಿ ಅಂತ ಅವನು ಜಾತಿ ಮಾಡ್ತಾನೆ. ಆದರೆ 1 ಗಂಟೆ ಆಗ್ತದೆ, ಗಡಗಳ ಚಳಿ ಆಗ್ತದೆ, ಮಾಡ್ತಾನೆ ಮಾನ ಅರ್ಧ ಮಂಚದನ್ನು ಮಾಡ್ತಾನೆ, ಮಾನವನು ಅರ್ಧ ಮಂಚ. ನೋಡಿದಷ್ಟು ಇನ್ನೂ ನೋಡಬೇಕು ಅನ್ನಿಸುವಂತಹ ಈ ದೃಶ್ಯವನ್ನು ನೋಡುವುದು ನಮ್ಮ ಅದೃಷ್ಟ ಅಂತಾನೆ ಹೇಳಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ನಮ್ಮ ವಿಡಿಯೋ, ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇತ್ತು ಅಂದರೆ ನಮಗೆ ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.